सर्पसम्बन्धा सर्पसम्बन्ध ದಿವ್ಯಾ ನಿನ್ನಿಷ್ಟದಂತೆ ಭರಣದ ಮದುವೆ ಆಗ್ತಿದ್ಯಾ? ಮದುವೆ ದಿನ ಹತ್ರ ಬರ್ತಿದ್ದ ಹಾಗೆ ಮುಖದಲ್ಲಿ ಕಳೆ ನೋಡೋ, ತುಂಬಾ ಖುಷಿ ಆಗ್ತಿದೆ ಅಲ್ಲ? ಆಗ್ತೇ ಇರುತ್ತಾ ಡ್ಯಾಡ್, ನಾನು ಅವನಿಗೋಸ್ಕರ ಏನೆಲ್ಲ ಮಾಡಿದೆ. ಕೊನೆಗೂ ನನ್ನ ಮದುವೆ ಆಗೋದಕ್ಕೆ ಅವನು ಒಪ್ಕೊಂಡಲ್ಲ. ಅವನೇನಾದ್ರೂ ನಂಗೆ ಸಿಗದೆ ಹೋಗಿದ್ದಿದ್ರೆ ನಂಗೆ ಏನಾಗ್ತಿತ್ತೋ ಏನೋ, ಅದು ನಂಗೆ ನೆನ್ಸ್ಕೊಳ್ಳೋದಕ್ಕೂ ಆಗಲ್ಲ. ದಿವ್ಯಾ, ಹಳೆದನ್ನೆಲ್ಲ ಯಾಕೆ ನೆನ್ಸ್ಕೊತಿದ್ಯಾ? ಹೆಂಗೂ ಮದುವೆ ಫಿಕ್ಸ್ ಆಗಿದೆ ತಾನೆ? ಏನೋ ಯಾವ ತೊಂದರೆನೂ ಇಲ್ಲದೆ ಮದುವೆ ಆದ್ರೆ ಸಾಕು. ಅಕ್ಕ, ಕ್ಷಮಿಸಿ, ನೀವೇನೋ ಮಾತಾಡ್ತಿದ್ದೀರಿ ಅನ್ಸುತ್ತೆ. ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತಾ? ಪರವಾಗಿಲ್ಲ ಭಾರ್ಷಭ, ನಿನಗೆ ಗೊತ್ತಿಲ್ದಿರೋಂಥದ್ದೇನಿದೆ. ಅದೇ ನಮ್ಮ ದಿವ್ಯ ಮದುವೆ ಹತ್ರ ಬಂತಲ್ವಾ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಹೌದೌದು, ಮದುವೆ ಅಂದ್ರೆ ಹುಡುಗಾಟನ ಬಾವ? ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳಿರೋದು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಹೌದು ಮಾವ, ಅದು ಅಲ್ಲದೆ ನಾನು ಇಷ್ಟಪಟ್ಟಿರೋ ಹುಡುಗನ್ ಮದುವೆ ಆಗ್ತಾ ಇದ್ದೀನಿ. ಮದುವೆ ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು. ಹೌದು ದಿವ್ಯಾ, ಮೊದಲೇ ನಮ್ಮ ಭಾವ ದೊಡ್ಡ ಹೆಸರು ಇರೋರು, ಅವ್ರ ಮಗಳ ಮದುವೆ ಅಂದಮೇಲೆ ಗ್ರ್ಯಾಂಡ್ ಆಗಿರ್ಲೇಬೇಕು. ಇರುತ್ತೆ ವೃಷಭ, ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಯಾಕಂದ್ರೆ ಇದು ನನ್ನ ಮಗಳ ಎಷ್ಟೋ ವರ್ಷದ ಕನಸು. ಈ ಮದುವೆನ ನನ್ನ ಯೋಗ್ಯತೆಗೂ ಮೀರಿ ನಡೆಸಬೇಕು ಅನ್ನೋದೇ ನನ್ನ ಆಸೆ. ದಿವ್ಯಾ, ನಾನು ಒಳ್ಳೆ ಟೈಮ್ಗೆ ಬಂದಿದ್ದೀನಿ. ಬರ್ಣನ ಬಿಸ್ನೆಸ್ ಎಲ್ಲ ನಾನು ನೋಡ್ಕೋತೀನಿ. ನೀನು ಬರ್ಣ ಧಾಮ್ ಧೂಮ್ ಅಂತ ಮದುವೆ ಮಾಡ್ಕೊಳ್ಳಿ. ಋಷಭ, ಏನಂದೆ? ಬರ್ಣನ ಬಿಸ್ನೆಸ್ ಎಲ್ಲ ನೀನು ನೋಡ್ಕೋತೀಯ? ಹೌದು ಬಾವ, ಹೇಗಿದ್ರು ಬರ್ಣನಿಗೆ ಮದುವೆ ಅಲ್ವಾ, ಅವನು ಫ್ರೀಯಾಗಿರ್ಲಿ ಅಂತ ನಾನೇ ನೋಡ್ಕೊಳ್ಳೋಣ ಅನ್ಕೊಂಡೆ. ನೀವು ಹೂ ಅಂದ್ರೆ ಮಾತ್ರ, ಯಾಕೆಂದ್ರೆ ನೀವು ಬರ್ಣನು ಪಾರ್ಟ್ನರ್ ಆಗ್ತಾನೆ ಈ ಬಿಸ್ನೆಸ್ ಮಾಡ್ತಿರೋದು, ಅದಕ್ಕೆ ಹಾಗಂತ. ಋಷಭ, ನನಗಿದೆಲ್ಲ ಇಷ್ಟ ಆಗಲ್ಲ. ಹೌದು ಋಷಭ, ಸದ್ಯಕ್ಕೆ ಬಿಸ್ನೆಸ್ ಎಲ್ಲ ಭರಣನೇ ನೋಡ್ಕೋತಿದ್ದಾನೆ. ಈಗ ದಿಢೀರ್ ಅಂತ ನೀನ್ ಮೂಗ್ ತೋರಿಸಿದ್ರೆ ಅವ್ನು ನಮ್ಮ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಹೇಳು?